ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿಮ್ಮೆಲ್ಲರೊಂದಿಗೆ ತುಂಬ ಮೃದುವಾದ ಮಂಗಳೂರು ಇಡ್ಲಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ನೋಡಿ ನಾನು ಯಾವ ಥರ ತುಂಬ ಮೃದುವಾದ ಇಡ್ಲಿ ಮಾಡುತ್ತೇನೆಂದು. ಇದಕ್ಕೆ ಮೊದಲು ಯಾವೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ. ಇಡ್ಲಿ ಅಕ್ಕಿ 2 ಪಾವ್, ದೋಸೆ ಅಕ್ಕಿ 1/2 ಪಾವ್, 1/4 ಕಪ್ಪು ಕುಚಲಕ್ಕಿ ಅನ್ನ, ಉದ್ದಿನ ಬೇಳೆ 1/2 ಪಾವ್, ಸಕ್ಕರೆ 1 ಟೀಸ್ಪೂನ್, 1/2 ಟೀಸ್ಪೂನ್ ಈಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಒಂದು ಪಾತ್ರೆಗೆ 2 ಪಾವ್ ಇಡ್ಲಿ ರೈಸ್ ಹಾಕ್ತೀನಿ. ನೋಡಿ ಈ ರೀತಿ ಇರುತ್ತೆ. ಹಾಗೆಯೇ 1/2 ಪಾವಷ್ಟು ಬೆಳ್ತಿಗೆ ಅಕ್ಕಿ ಹಾಕ್ತಾ ಇದ್ದೀನಿ. ಬೆಳ್ತಿಗೆ ಅಕ್ಕಿ ಸೊಸೈಟಿಯಲ್ಲಿ ಸಿಗುತ್ತೆ, ಅದೇ ಅಕ್ಕಿ. ಹಾಗೆಯೇ ಇನ್ನೊಂದು ಸಣ್ಣ ಪಾತ್ರೆಗೆ 1/2 ಕಪ್ಪು ಉದ್ದಿನ ಬೇಳೆಯನ್ನು ಹಾಕ್ತೀನಿ. ಇವೆಲ್ಲವನ್ನು ನೀರಲ್ಲಿ 3-4 ಬಾರಿ ಚೆನ್ನಾಗಿ ತೊಳೆದು 5-6 ಗಂಟೆ ನೆನೆಸಿ ಇಡ್ತೀನಿ. ನಿಮಗೆ ಟೈಮ್ ಇಲ್ಲಾಂದರೆ ಮಿನಿಮಮ್ 4 ಗಂಟೆ ಅದು ನೆನೆಸಿ ಇಡಬೇಕು. ನಾನು ಮಧ್ಯಾಹ್ನ 3 ಗಂಟೆಗೆ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸಿ ಇಟ್ಟಿದ್ದೀನಿ. ಇವಾಗ ರಾತ್ರಿ 9 ಗಂಟೆ ಆಯಿತು. ನೋಡಿ ಒಳ್ಳೆ ನೆಂದಿದೆ. ಇದನ್ನು ಪುನಃ 2 ಬಾರಿ ತೊಳೆದು ಇಡ್ತೀನಿ. ಇವಾಗ ಮಿಕ್ಸಿ ಜಾರಿಗೆ ತೊಳೆದಿಟ್ಟ ಅಕ್ಕಿ ಮತ್ತು 1/4 ಕಪ್ಪಷ್ಟು ಕುಚಲಕ್ಕಿ ಅನ್ನವನ್ನು ಹಾಕ್ತೀನಿ. ಬಾಯ್ಲ್ಡ್ ರೈಸ್, ನಿಮ್ಮ ಹತ್ರ ವೈಟ್ ರೈಸ್ ಇದ್ದರೆ ಪರವಾಗಿಲ್ಲ, ಅದೇ ಹಾಕಿ. ಇವಾಗ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿ ರುಬ್ಬಿ ತರ್ತೀನಿ. ಇವಾಗ ರುಬ್ಬಿದ ಹಿಟ್ಟನ್ನು ಪಾತ್ರೆಗೆ ಹಾಕ್ತೀನಿ ಮತ್ತು ಮಿಕ್ಸಿ ತೊಳೆದ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಹಿಟ್ಟು ತುಂಬ ದಪ್ಪನೂ ಇರಬಾರ್ದು ಮತ್ತು ತುಂಬ ತೆಳುನೂ ಇರಬಾರ್ದು. ನೋಡಿ ಈ ರೀತಿ ಹಿಟ್ಟು ಇರಬೇಕು. ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ತಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1/2 ಟೀಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ಈಸ್ಟನ್ನು ಹಾಕ್ತೀನಿ ಮತ್ತು ಇದಕ್ಕೆ 1 ಟೀಸ್ಪೂನ್ ಸಕ್ಕರೆಯನ್ನು ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಹಿಟ್ಟಿಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಹಾಕಿ ಮಿಕ್ಸ್ ಮಾಡೋದರಿಂದ ಈಸ್ಟ್ ಒಳ್ಳೆ ಆಕ್ಟಿವೇಟ್ ಆಗುತ್ತೆ. ಇವಾಗ ಒಳ್ಳೆ ಮಿಕ್ಸ್ ಮಾಡಿ ಆಯಿತು. ಇದಕ್ಕೆ 1 ಮುಚ್ಚಳ ಮುಚ್ಚಿ ಇದರ ಮೇಲೆ 1 ಭಾರವಾದ ವಸ್ತುವನ್ನು ಇಡಿ. ನನ್ನ ಹತ್ತಿರ ಹಸಿ ಸಾಮಗ್ರಿಗಳನ್ನು ಜಜ್ಜುವ ಕಲ್ಲಿತ್ತು, ಅದನ್ನೇ ಇಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ 5 ಗಂಟೆ ಆಯಿತು. ಇಟ್ಟು ಒಳ್ಳೆ ಮಾಡಿ ಉಬ್ಬಿ ಬಂದಿದೆ. ಇದನ್ನು ಒಳ್ಳೆ ಮಿಕ್ಸ್ ಮಾಡ್ತೀನಿ. ಹಾಗೆಯೇ ಇಡ್ಲಿ ಮಾಡುವ ಗಿಂಡಲಿಗೆ ಎಣ್ಣೆ ಸವರಿ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಸೈಡಲ್ಲಿ ಸ್ಟೌವ್ ಮೇಲೆ ಇಡ್ಲಿ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಗಿಂಡಲಿಗೆ 1/2ದಷ್ಟು ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯೊಳಗೆ ಇಡ್ತೀನಿ. ಎಲ್ಲವನ್ನು ಇಟ್ಟು ಮುಚ್ಚಳ ಮುಚ್ಚಿ 20 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಡ್ತೀನಿ. ನೋಡಿ 20 ನಿಮಿಷ ಆಯಿತು. ಇಡ್ಲಿ ಒಳ್ಳೆ ಬೆಂದಿದೆ. ಇವಾಗ ಇದನ್ನು ತೆಗೆದು ಬಾಳೆ ಎಲೆ ಮೇಲೆ ಮಗುಚಿ ಹಾಕಿ ಇಟ್ಟು ಇದರ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕ್ತೀನಿ. ಇವಾಗ ಇಡ್ಲಿ ತಣ್ಣಗಾಗಿದೆ. ಈ ರೀತಿ ಸೈಡಲ್ಲಿ ಸ್ವಲ್ಪ ಬಿಡಿಸಿ ತೆಗೆಯಬೇಕು ಇಡ್ಲಿಯನ್ನು. ನೋಡಿ ಇಡ್ಲಿ ಎಷ್ಟು ಒಳ್ಳೆ ಬೆಂದಿದೆ, ಎಷ್ಟು ಸಾಫ್ಟ್ ಆಗಿದೆ. ನೋಡಿದ್ರಲ್ಲ ಯಾವ ಥರ ಸಾಫ್ಟ್ ಸಾಫ್ಟ್ ಇಡ್ಲಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ, ತುಂಬಾ ಸಾಫ್ಟ್ ಆಗುತ್ತೆ. ನನ್ನ ಇವತ್ತಿನ ಮಂಗಳೂರು ಇಡ್ಲಿ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಈವಾಗಲೇ 1 ಲೈಕ್ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಇವತ್ತಿನ ರೆಸಿಪಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಸರಿ, ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಥ್ಯಾಂಕ್ ಯು.